ಆರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ. ನಮಸ್ಕಾರ, ಮುಖ್ಯಾಂಶಗಳು. ಭಾರತದಿಂದ ಸ್ವಚ್ಛ ಇಂಧನ ಉತ್ಪಾದನೆಗೆ ಆದ್ಯತೆ, ಪರಿಸರ ಸ್ನೇಹಿ ಸೌರವಿದ್ಯುತ್ ಬಳಕೆಗೆ ಉತ್ತೇಜನ, ಪ್ರಧಾನಿ ನರೇಂದ್ರ ಮೋದಿ. ಸಾಂವಿಧಾನಿಕ ಹಕ್ಕು ಕರ್ತವ್ಯಗಳ ಪಾಲನೆ ಎಲ್ಲರ ಹೊಣೆ, ಪ್ರಜಾಪ್ರಭುತ್ವದ ರಕ್ಷಣೆಗೆ ಸಹಕಾರಿ ಜೆಸಿ ಮಾಧುಸ್ವಾಮಿ. ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡ, ಮಹಿಳೆಯರು ದಿವ್ಯಾಂಗರ ಯೋಜನೆ ಸದ್ಬಳಕೆಗೆ ಅಗತ್ಯ ಕ್ರಮ, ಶಶಿಕಲಾ ಜೊಲ್ಲೆ. ನಿವಾರ್ ಚಂಡಮಾರುತ, ತಮಿಳುನಾಡು ಪುದುಚೇರಿಯಲ್ಲಿ ಮುಂದುವರೆದ ಮಳೆ, ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ವರ್ಷಧಾರೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮೂರನೇ ಜಾಗತಿಕ ಪುನರ್ ನವೀಕರಿಸಬಹುದಾದ ಇಂಧನ ಬಂಡವಾಳ ಹೂಡಿಕೆ ಸಮಾವೇಶ ಮತ್ತು ಪ್ರದರ್ಶನವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಮೂರು ದಿನಗಳ ಸಮಾವೇಶವನ್ನು ಕೇಂದ್ರ ನವ ಮತ್ತು ಪುನರ್ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಆಯೋಜಿಸಿದೆ. ರೀಇನ್ವೆಸ್ಟ್ 2020 ಸಮಾವೇಶದ ವಿಷಯ ಸುಸ್ಥಿರ ಇಂಧನ ಪ್ರಸರಣವಾಗಿದೆ. ಪುನರ್ ನವೀಕರಿಸಬಹುದಾದ ಮತ್ತು ಭವಿಷ್ಯದ ಇಂಧನ ಆಯ್ಕೆಗಳ ಕುರಿತು ಹಲವಾರು ಕಾರ್ಯಾಗಾರಗಳನ್ನು ಆಯೋಜಿಸುವುದರ ಜೊತೆಗೆ ಪುನರ್ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿನ ಉತ್ಪಾದಕರು, ಡೆವಲಪರ್ಗಳು, ಹೂಡಿಕೆದಾರರ ಉತ್ಪನ್ನಗಳು ಮತ್ತು ಯೋಜನೆಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಈ ಸಮಾವೇಶದಲ್ಲಿ 75 ಹೆಚ್ಚು ಅಂತಾರಾಷ್ಟೀಯ ಸಚಿವಾಲಯಗಳ ಪ್ರತಿನಿಧಿಗಳು, 1,000 ಅಧಿಕ ಉದ್ಯಮಿ ನಾಯಕರು ಮತ್ತು 50,000 ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಸಾಮರ್ಥ್ಯ ಮತ್ತು ಜಾಲವನ್ನು ಹೆಚ್ಚಿಸಲಾಗುತ್ತಿದೆ. ಸದ್ಯ ಭಾರತ ವಿಶ್ವದಲ್ಲೇ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ 4ನೇ ದೇಶವಾಗಿದೆ. ಸದ್ಯ ವಾರ್ಷಿಕ 136 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಾಗುತ್ತಿದ್ದು, ಇದು ಒಟ್ಟು ಇಂಧನ ಉತ್ಪಾದನೆಯಲ್ಲಿ 36%. ಮುಂದಿನ 1-2 ವರ್ಷದಲ್ಲಿ ಉತ್ಪಾದನಾ ಸಾಮರ್ಥ್ಯ 220 ಗಿಗಾವ್ಯಾಟ್ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಕಳೆದ 6 ವರ್ಷಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ 13 ಪಟ್ಟು ಹೆಚ್ಚಾಗಿದೆ ಎಂದರು. ದೇಶದಲ್ಲಿ ಕಳೆದ 6 ವರ್ಷಗಳಲ್ಲಿ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ 5,00,000 ರೂಪಾಯಿ ಹೂಡಿಕೆಯಾಗಿದೆ. ಸ್ವಚ್ಛ ಇಂಧನ ಉತ್ಪಾದಿಸುವುದರ ಮೂಲಕ ಪರಿಸರಕ್ಕೆ ತನ್ನದೇ ಕೊಡುಗೆಯನ್ನು ಭಾರತ ನೀಡುತ್ತಿದೆ. ಮುಂದಿನ ವರ್ಷಗಳಲ್ಲಿ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಉಂಟಾಗುವ ನಿಟ್ಟಿನಲ್ಲಿ ಭಾರತ ಸೌರ ವಿದ್ಯುತ್ ಸ್ಥಾವರಗಳ ನಿರ್ಮಾಣ ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಿದೆ ಎಂದರು. ಇನ್ ದ ಲಾಸ್ಟ್ 6 ದ ಇನ್ಸ್ಟಾಲ್ಡ್ ಸೋಲಾರ್ ಎನರ್ಜಿ ಕೆಪಾಸಿಟಿ ಹ್ಯಾಸ್ ಇನ್ಕ್ರೀಸ್ 13 times. ಫ್ರೆಂಡ್ಸ್, ಇಂಡಿಯಾಸ್ ಪ್ರೋಗ್ರೆಸ್ ಇನ್ ದ ಫೀಲ್ಡ್ ಆಫ್ ರಿನ್ಯೂವಲ್ ಎನರ್ಜಿ is an outcome of our commitment and conviction in fighting climate change. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೇರಿದಂತೆ ವಿವಿಧ ದೇಶಗಳ ಮುಖ್ಯಸ್ಥರು ಮತ್ತು ಪ್ರತಿನಿಧಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಾವೇಶದಲ್ಲಿ ಮಾತನಾಡಿದರು. ರಾಜ್ಯ ಬಿಜೆಪಿ ಕಾನೂನು ಪ್ರಕೋಷ್ಠ ನೇತೃತ್ವದಲ್ಲಿಂದು ಸಂವಿಧಾನ ದಿನಾಚರಣೆ ಅಂಗವಾಗಿ ಫೇಸ್ಬುಕ್ ನೇರ ಪ್ರಸಾರದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆಸಿ ಮಾಧುಸ್ವಾಮಿ, ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿ ಲೋಕೇಶ್ ಅಂಬೇಕಲ್ಲು, ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕ ಎಸ್ಎಸ್ ಮಿಟ್ಟಲಕೋಡ್, ಸಹ ಸಂಚಾಲಕ ಯೋಗೇಂದ್ರ ಹೊಡಘಟ್ಟ, ಮಂಜುನಾಥ್ ಸೇರಿದಂತೆ ಅನೇಕರು ಪಾಲ್ಗೊಂಡರು. ಪ್ರಮುಖ ಭಾಷಣ ಮಾಡಿದ ಜೆಸಿ ಮಾಧುಸ್ವಾಮಿ, ಸುದೀರ್ಘ ಚರ್ಚೆ ಹಾಗೂ ಅಭಿಪ್ರಾಯ ಸಂಗ್ರಹದ ಮೂಲಕ ರೂಪುಗೊಂಡಿರುವ ವಿಶಿಷ್ಟ ಸಂವಿಧಾನ ನಮ್ಮದಾಗಿದ್ದು, ಸಂವಿಧಾನದಲ್ಲಿ ನೀಡಲಾಗಿರುವ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲಿಸುವುದು ಎಲ್ಲರ ಹೊಣೆಯಾಗಿದೆ. ಧರ್ಮನಿರಪೇಕ್ಷತೆ, ವಿವಿಧ ನೆಲೆಗಟ್ಟುಗಳ ಸ್ವಾತಂತ್ರ್ಯ ಸೇರಿದಂತೆ ಸಾಂವಿಧಾನಿಕ ಹಕ್ಕುಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸಂವಿಧಾನದಲ್ಲಿ ಹೇಳಲಾಗಿದೆ ಎಂದರು.
ಸಂವಿಧಾನಕ್ಕೆ ಅನೇಕ ತಿದ್ದುಪಡಿಗಳು ಆಗಿದ್ದರೂ ಬಹುತೇಕ ಕ್ರಿಮಿನಲ್ ಕಾನೂನುಗಳನ್ನು ಮೂಲದಲ್ಲಿ ಇರುವಂತೆಯೇ ಇಂದಿಗೂ ಉಳಿಸಿಕೊಳ್ಳಲಾಗಿದೆ. ಸಿವಿಲ್ ಕಾನೂನುಗಳು ಅನೇಕ ತಿದ್ದುಪಡಿಗಳಿಗೆ ಒಳಗಾಗಿವೆ ಎಂದರು. ಆಗ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇನ್ನು ಏನಾದರೂ ಡಿಪ್ರೆಸ್ ಕ್ಲಾಸ್ ಅನ್ನು ಕನ್ಸಿಡರ್ ಮಾಡಲಿಲ್ಲ ಅಂದರೆ ನಾವು ಹೋರಾಟಕ್ಕೆ ಇಳಿತೇವೆ, ನಾವು ದೊಡ್ಡ ಹೋರಾಟ ಮಾಡ್ತೇವೆ. ರಕ್ತಪಾತ ಆದರೆ ನಮಗೆ ಚಿಂತೆ ಇಲ್ಲ, ನಮಗೆ ರಿಸರ್ವೇಷನ್ ಅನ್ನು ನೀವು ಇಡಬೇಕಾಗಿತ್ತು ಇರಲಿಲ್ಲ. ಸಿಕ್ಸ್ ಕೂಡ ಹಾಗೆ ವರ್ತಿಸ್ತಾರೆ. ಸಿಕ್ಸಲ್ಲೂ ನಾವು ಅಮೃತಸರದಲ್ಲಿ ಒಂದು ಮೀಟಿಂಗ್ ಮಾಡಿ, ವೆನ್ ಸಿಕ್ಸ್ ಆರ್ ನಾಟ್ ಐಡೆಂಟಿಫೈಡ್ ಆಸ್ ಎ ಸ್ಪೆಷಲ್ ಕೆಟಗರಿ, ನಾವು ಕೋಆಪರೇಟ್ ಮಾಡೋದಿಲ್ಲ. ಅದು ಏನಾಗುತ್ತೆ ಅಲ್ಲಿ ಲೆವೆಲ್ಗೆ ಹೋಗಿ ಇದೇನು ನಡೀತಾ ಇಲ್ವಾ ಅನ್ನೋ ಲೆವೆಲ್ಗೆ ಇದು ಕಮಿಟಿ ಸ್ಟಾರ್ಟ್ ಆಗುತ್ತೆ. ಅವೇ ಪುಲಾನ್, ಇದನ್ನ ಪುಲಾನ್ ಮಾಡ್ಕೊಂಡು ಬರ್ತಾರೆ. ಏಳು ಹಂತದಲ್ಲಿ ಆಚೆ ಇದೀವಿ ಅನ್ನೋರು ಒಳಗೆ ಬರ್ತಾರೆ, ಒಂದು ಹಂತದಲ್ಲಿ 58 ಜನ ಬಂದೆ ಎನ್ರೋಲ್ ಆಗ್ತಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಭೇಟಿ ನೀಡಿದರು. ಇದೇ ವೇಳೆ ಸಂವಿಧಾನ ದಿನದ ಅಂಗವಾಗಿ ಅವರು ಜನಪ್ರತಿನಿಧಿಗಳಿಗೆ ಸಂವಿಧಾನ ಪ್ರಸ್ತಾವನೆ ನುಡಿಗಳನ್ನು ಬೋಧಿಸಿದರು. ಬಳಿಕ ಅವರು ಮಲೆ ಮಹದೇಶ್ವರ ಬೆಟ್ಟದ ಸಮಗ್ರ ಅಭಿವೃದ್ಧಿಗೆ ಪ್ರಾಧಿಕಾರ ಸಭೆಯಲ್ಲಿ ಚರ್ಚಿಸಲಾಗಿದ್ದು ಶಂಕುಸ್ಥಾಪನೆ ನೆರವೇರಿಸಿರುವ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ದೇಗುಲಕ್ಕೆ ಆಗಮಿಸುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ COVID-19 ನಿಯಮಾವಳಿಗಳನ್ನು ಅನುಸರಿಸಬೇಕೆಂದು ಅವರು ಮನವಿ ಮಾಡಿದರು. ಈ ಸುಂದರ ಪರಿಸರವನ್ನು ಕಾಪಾಡುವಂತಹದ್ದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿದೆ. ಸುತ್ತಮುತ್ತಲಿನ ಪ್ರದೇಶವನ್ನ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ತ್ಯಾಜ್ಯಗಳಿಂದ ಮುಕ್ತಗೊಳಿಸಿ ಕ್ಷೇತ್ರದ ಸಹಜ ಸೌಂದರ್ಯವನ್ನ ನಾವು ನೀವೆಲ್ಲ ಸೇರಿ ಕಾಪಾಡಬೇಕಾಗಿದೆ. ಮುಖ್ಯಮಂತ್ರಿಗಳು ಮಂತ್ರಿಗಳು ಅಂತಂದ್ರೆ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಯಡಿಯೂರಪ್ಪ ಅವರ ರಾಜಕೀಯ ಜೀವನ ಇತರರಿಗೆ ಮಾದರಿಯಾಗಿದ್ದು ಅಭಿವೃದ್ಧಿ ಪರ ಚಿಂತನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಜಾರಿಗೆ ತರಲು ಶ್ರಮಿಸುವಂತೆ ತಿಳಿಸಿದರು. ಟೆನ್ಷನ್ ಸಹಜವಾಗಿ ಇರುತ್ತೆ, ಮಾನಸಿಕ ಒತ್ತಡಗಳಿರುತ್ತೆ. ಆದರೆ ನೀವು ನಿನ್ನೆಯಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನು ಯಡಿಯೂರಪ್ಪನನ್ನು ನೋಡ್ತಾ ಇದ್ದೀರಿ, ಅವರು ಯಾವುದೇ ಮನಸ್ಸಿನ ಗಜಂಗೋಷ್ಠಿಗಳು ಇಲ್ಲದೆ ಸಮಾಧಾನ ಚಿತ್ತದಿಂದ ಸಾವಧಾನವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ನಿರ್ಲಿಪ್ತವಾದ ಮನಸ್ಸಿನಲ್ಲಿ ಇದ್ದಾರೆ ಅಂತನ್ನೋದನ್ನು ಅವ್ರು ನೋಡಿದ್ರೆ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಅಷ್ಟು ನಿರ್ಲಿಪ್ತವಾದ ಮನಸ್ಸು ಅವ್ರಿಗೆ ಕ್ಷೇತ್ರದಲ್ಲಿ ಬಂದಿದೆ. ಶೋಷಿತ ವರ್ಗಗಳಿಗೆ ನ್ಯಾಯ ಒದಗಿಸುವ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಪ್ರಕಟಣೆ ವಿಭಾಗ ಹೊರತಂದಿರುವ 70 ವರ್ಷಗಳ ಸಂವಿಧಾನ ಕುರಿತ ಈ ಪುಸ್ತಕವನ್ನು ದೆಹಲಿಯಲ್ಲಿಂದು ಅನಾವರಣಗೊಳಿಸಿ ಮಾತನಾಡಿದ ಅವರು, ಬಡವರು, ದುರ್ಬಲರು ಮತ್ತು ಶೋಷಿತ ವರ್ಗಗಳಿಗೆ ನ್ಯಾಯ ಒದಗಿಸಿಕೊಡುವ ಶ್ರೇಷ್ಠ ವ್ಯವಸ್ಥೆ ನಮ್ಮಲ್ಲಿದೆ. ಸಂವಿಧಾನವು ಪವಿತ್ರ ಗ್ರಂಥವಾಗಿದ್ದು ಎಲ್ಲ ಜನರಿಗೆ ಮೂಲಭೂತ ಹಕ್ಕುಗಳನ್ನು ಒದಗಿಸುವುದಲ್ಲದೆ ಕರ್ತವ್ಯಗಳನ್ನು ನೆನಪಿಸುತ್ತದೆ. ಕೇಂದ್ರದಲ್ಲಿನ ಎನ್ಡಿಎ ಸರ್ಕಾರ ಸಂವಿಧಾನವನ್ನು ಗೌರವಿಸಿ ಅದರ ಆಶಯಕ್ಕೆ ತಕ್ಕಂತೆ ಕೆಲಸ ಮಾಡುತ್ತಿದೆ ಎಂದರು. ಮೂಲಭೂತ ಕರ್ತವ್ಯ ಸಂವಿಧಾನ ಸಾಮಾನ್ಯ ರೇಸ್ಲಿಯ ಪಬ್ಲಿಕೇಶನ್ ಡಿವಿಜನ್ ಇನ್ನೊಂದು ಕಿಯಾ ಯೇ ಹಾಂ PIB ನೇ ಸಭಿ ಜಗಹ ಸೇ ಯಾನಿ ಹಮಾರೆ ಅಟಾರ್ನಿ ಜನರಲ್ KK ವೇಣುಗೋಪಾಲ್ ಜೀ ಸೇ ಲೇಕರ್ ಆನಂದ್ ಮಹೇಂದ್ರ ಜೀ ಸೇ ಲೇಕರ್ ಬಹುತ್ ಸಾರೇ ಜಜಸ್ ಕೇ ಲೇಖ ಇಸ್ಮೇ ಹೈ ಔರ್ ಸಂವಿಧಾನ ಕೇ ಬಾರೇ ಮೇ ಹೈ ಯೇ ಏಕ್ ರೆಫರೆನ್ಸ್ ಬುಕ್ ಹೋ ಗಯಾ. ಬಳ್ಳಾರಿ ಜಿಲ್ಲೆಯ ಪಾಪಿನಾಯಕನಹಳ್ಳಿ ಮತ್ತು ಇತರ ಗಣಿ ಬಾಧಿತ 10 ಗ್ರಾಮಗಳಿಗೆ ತುಂಗಭದ್ರಾ ನದಿಯಿಂದ ಶಾಶ್ವತ ಕುಡಿಯುವ ನೀರು ಪೂರೈಸುವ ಹಾಗೂ 23 ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ವರ್ಚುವಲ್ ಮಾಧ್ಯಮದ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು. ತಮ್ಮ ನಿವಾಸದಿಂದಲೇ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡು ಯೋಜನೆಗೆ ಚಾಲನೆ ನೀಡಿದರು.
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತುಮಕೂರಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅಂಗನವಾಡಿ ಹಾಗೂ ಇಲಾಖಾ ಉಪನಿರ್ದೇಶಕರ ಕಚೇರಿ ಕಟ್ಟಡಗಳನ್ನು ಸಚಿವೆ ಶಶಿಕಲಾ ಜೊಲ್ಲೆ ಇಂದು ಲೋಕಾರ್ಪಣೆ ಮಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನವ್ಯಾ ಬಾಬು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಾ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶಶಿಕಲಾ ಜೊಲ್ಲೆ ಇಲಾಖೆ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆ ಮಾಡಲಾಗುತ್ತಿದೆ. ನಗರ ಪ್ರದೇಶದ ಅಂಗನವಾಡಿ ಕೇಂದ್ರಗಳಿಗೆ ನಿವೇಶನಗಳ ಕೊರತೆ ಇದ್ದು ಸಂಬಂಧಪಟ್ಟ ಶಾಸಕರುಗಳ ಒತ್ತಾಸೆಯಿಂದ ಅವಕಾಶ ದೊರೆತ ಕಡೆ ಶೀಘ್ರ ಕಟ್ಟಡಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹೆಣ್ಣು ಮಕ್ಕಳು, ಗರ್ಭಿಣಿ ಮಹಿಳೆಯರು, ದಿವ್ಯಾಂಗರ ಹಲವು ಯೋಜನೆಗಳ ಸೌಲಭ್ಯವನ್ನು ತ್ವರಿತವಾಗಿ ಫಲಾನುಭವಿಗಳಿಗೆ ತಲುಪಿಸಲು ಕ್ರಮ ಕೈಗೊಂಡಿದ್ದು, ಕಳೆದ ಸಾಲಿನಲ್ಲಿ ದಿವ್ಯಾಂಗರಿಗೆ 1600 ಮೋಟಾರು ವಾಹನಗಳನ್ನು ನೀಡಲಾಗಿದೆ. 900 ಅಂಗನವಾಡಿ ಕೇಂದ್ರಗಳಿಗೆ ಸೋಲಾರ್ ದೀಪಗಳ ಅಳವಡಿಕೆ ಸೇರಿ ಹಲವು ಸುಧಾರಣಾ ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಸುಕನ್ಯಾ ಸಮೃದ್ಧಿ, ಭಾಗ್ಯಲಕ್ಷ್ಮಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಹಣಕಾಸಿನ ಅಗತ್ಯತೆಗಳನ್ನು ಪೂರೈಸಲಾಗಿದೆ ಎಂದರು. ನಂತರ ಸುದ್ದಿಗಾರರೊಂದಿಗೆ ಶಶಿಕಲಾ ಜೊಲ್ಲೆ, ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಪೋಷಣ್ ಅಭಿಯಾನದಡಿ ಎಲ್ಲಾ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ಒದಗಿಸಿ ಅಗತ್ಯ ದಾಖಲಾತಿಗಳನ್ನು ನಿರ್ವಹಿಸಲು ಹಾಗೂ ದೂರುಗಳನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಕೋವಿಡ್ ಸಂದರ್ಭದಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ, ಬಾಲ್ಯ ವಿವಾಹಗಳು ಹೆಚ್ಚಿರುವ ಪ್ರಕರಣಗಳ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮತ್ತೆ ಬಾಣಂತಿ ತಾಯರ ಒಂದು ಆರಕ್ಷಣೆ, ಇದನ್ನೆಲ್ಲನೂ ಕೂಡ ಸ್ಮಾರ್ಟ್ಫೋನಲ್ಲಿ ಅವರು ಅಳವಡಿಸಿದ್ದಾರೆ. ಅದು ನಾನು ಇರಬಹುದು ಅಥವಾ ನಮ್ಮ ಕೇಂದ್ರದ ಸಚಿವರು ಅವರು ಇರುವಂತಹ ಸ್ಥಳದಲ್ಲಿ ಅದನ್ನು ಗಮನಿಸುವಂತಹ ಒಂದು ಸಿಸ್ಟಮ್ ಕೂಡ. ಬುಡಕಟ್ಟು ವ್ಯವಹಾರ ಮಂತ್ರಾಲಯ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರಿನಲ್ಲಿಂದು ಆಯೋಜಿಸಿದ್ದ ಕೊರಗ ಮತ್ತು ಸೋಲಿಗ ಬುಡಕಟ್ಟು ಸಮುದಾಯ ಭಾಷೆಗಳ ಪ್ರಾಥಮಿಕ ರಚನೆ ಕಾರ್ಯಾಗಾರಕ್ಕೆ ಸಮಾಜ ಕಲ್ಯಾಣ ಸಚಿವ ಬಿಶ್ರೀರಾಮುಲು ಚಾಲನೆ ನೀಡಿದರು. ಶಾಸಕ ಎನ್ ನಾಗೇಂದ್ರ, ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಹೇಮಂತ್ ಕುಮಾರ್ ಮತ್ತು ಬುಡಕಟ್ಟು ಸಂಶೋಧನಾ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಟಿಟಿ ಬಸವನಗೌಡ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಬುಡಕಟ್ಟು ಸಮುದಾಯಗಳ ಸಂಶೋಧನಾ ವರದಿಗಳ ಮಾಹಿತಿ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಬಳಿಕ ಬಿಶ್ರೀರಾಮುಲು ಎಲ್ಲಾ ಬುಡಕಟ್ಟು ಸಮುದಾಯಗಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಮೂಲಸೌಕರ್ಯಗಳನ್ನು ಕಲ್ಪಿಸಿ ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಸರ್ಕಾರ ಮಾಡುತ್ತಿದ್ದು ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು. ಇವತ್ತು ಕೂಡ ಮುಂದುವರಿತಿದೆ ಅನ್ನಂತ ಮಾತು ಅನೇಕ ಮಂದಿ ಉಲ್ಲೇಖ ಮಾಡಿದಂತ ಪದಗಳು ನಮ್ಮ ಹತ್ರ ಇದಾವೆ. ಆದರೆ ಈ ಬುಡಕಟ್ಟು ಸಮುದಾಯಗಳನ್ನು ಇವತ್ತು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಮುಂದಕ್ಕೆ ಬರಬೇಕು, ಸಾಮಾಜಿಕವಾಗಿ ಮುಂದಕ್ಕೆ ಬರಬೇಕು, ಶಿಕ್ಷಣದಲ್ಲಿ ಮುಂದಕ್ಕೆ ಬರಬೇಕು, ಜೊತೆಗೆ ಸರ್ಕಾರಗಳು, ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಇವತ್ತು ಅನುಕೂಲಗಳನ್ನ ಮಾಡಿಕೊಡ್ಬೇಕಂತೇಳಿ ಅನೇಕ ಪ್ರಯತ್ನಗಳು ಮಾಡ್ತಾ ಇದಾವೆ. ಬಹಳ ಮುಖ್ಯವಾಗಿ ಬುಡಕಟ್ಟು ಸಂಶೋಧನಾ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಟಿಟಿ ಬಸವನಗೌಡ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಕೈಗೊಂಡಿವೆ. ರಾಜ್ಯದಲ್ಲಿರುವ ಬುಡಕಟ್ಟು ಸಮುದಾಯಗಳ ಜೀವನ ಶೈಲಿ, ಕಲೆ, ಭಾಷೆ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿದರು. ನಮ್ಮ ಸಂಸ್ಥೆ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಸಮುದಾಯಗಳ ಒಟ್ಟಿಗೆ ನಿಂತುಕೊಂಡು ಕೆಲಸ ಮಾಡತಕ್ಕಂತ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. ರಾಮನಗರ ಜಿಲ್ಲೆಯ ಬಾಗಡಿ ತಾಲೂಕಿನ ಜೇನುಕಲ್ಲು ಪಾಳ್ಯದ ಕಾಡಿನಂಚಿನ ಸರ್ಕಾರಿ ಭೂಮಿಯಲ್ಲಿ ವಾಸಿಸುತ್ತಿದ್ದ ಹಲವು ಫಲಾನುಭವಿಗಳಿಗೆ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ ಇಂದು ಹಕ್ಕುಪತ್ರ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾಗಡಿ ಶಾಸಕ ಎ ಮಂಜುನಾಥ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಚ್ಆರ್ ಅಶೋಕ್ ಮತ್ತು ಜಿಲ್ಲಾಧಿಕಾರಿ ಎಂಎಸ್ ಅರ್ಚನಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಡಾ ಸಿಎನ್ ಅಶ್ವಥ್ ನಾರಾಯಣ, ಹಕ್ಕು ಪಡೆದುಕೊಂಡ ಫಲಾನುಭವಿಗಳು ಮನೆ ಕಟ್ಟಿಕೊಂಡು ಉತ್ತಮ ರೀತಿಯಲ್ಲಿ ಜೀವನ ನಡೆಸಲಿ ಎಂದು ಶುಭ ಹಾರೈಸಿದರು. ಅವರ ಬದುಕಿನಲ್ಲಿ ಸುಧಾರಣೆಯನ್ನು ಕೊಟ್ಟು ಶ್ರೇಯಸ್ಸನ್ನು ಕಾಣುವಂತ ಒಳ್ಳೆ ಪ್ರಯತ್ನ ನಡೆದಿದೆ.
ಇನ್ನೂ ಹೆಚ್ಚಿನ ಸುಧಾರಣೆ ಅವ್ರಿಗಾಗಲಿ, ಇನ್ನು ಅಭಿವೃದ್ಧಿಯಾಗಲಿ, ಉತ್ತಮ ಬದುಕನ್ನು ಕಾಣಲಿ ಅಂತ ಅವರಿಗೆ ಸರ್ಕಾರದ ವತಿಯಿಂದ ಮತ್ತು ಸಮಸ್ತರು ಇದಕ್ಕೆ ಕಾರಣಕರ್ತರಾದಂಥವ್ರಿಗೆಲ್ಲರಿಗೂ ವಂದಿಸಿ ಜನತೆಗೆ ಇನ್ನ ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಈ ನಿಟ್ಟಿನಲ್ಲಿ ಏನು ಇವರು ಅಭಿವೃದ್ಧಿ ಮಾಡೋಣ? ಒಟ್ಟು 17 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್, ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗಿದ್ದು ಅವರ ಅಭಿವೃದ್ಧಿಗೆ ತಾವು ಶ್ರಮಿಸುವುದಾಗಿ ತಿಳಿಸಿದರು. ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗುವುದು. ಒಟ್ಟು 23 ಕುಟುಂಬಗಳಿದ್ದಾವೆ, ಹೊಸದಾಗಿ 5 ಕುಟುಂಬಗಳು ಜಾಯ್ನ್ ಆಗಿದ್ದಾವೆ, ಒಟ್ಟು ಸೇರಿ 27 ಕುಟುಂಬ ಆಗ್ತವೆ. ಈ ಇದರಲ್ಲಿ 17 ಕುಟುಂಬಗಳಿಗೆ ಈಗ ಈ ದಿನ ಮೊನ್ನೆ ಉಪಮುಖ್ಯಮಂತ್ರಿಗಳು ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಇನ್ನು ಉಳಿದಂಥ ಕುಟುಂಬಗಳಿಗೆ ಮುಂದಿನ ದಿನಗಳಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗುತ್ತದೆ. ಇಂದು ಬೆಳಗ್ಗೆ ಪುದುಚೇರಿ ಕರಾವಳಿಯನ್ನು ದಾಟಿ ತಮಿಳುನಾಡಿನ ಉತ್ತರ ಕರಾವಳಿಗೆ ಪ್ರವೇಶಿಸಿರುವ ನಿವಾರ್ ಚಂಡಮಾರುತ ಬಿರುಗಾಳಿಯಿಂದ ಕೂಡಿದ್ದು ದುರ್ಬಲಗೊಂಡಿದೆ. ಕಳೆದ 6 ತಾಸಿನಿಂದ ಚಂಡಮಾರುತ ಗಂಟೆಗೆ 13 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದೆ. ಚೆನ್ನೈನಿಂದ 95 ಕಿಲೋಮೀಟರ್ ದೂರದಲ್ಲಿ ಹಾಗೂ ಪುದುಚೇರಿಯಿಂದ 85 ಕಿಲೋಮೀಟರ್ ದೂರದಲ್ಲಿ ತಮಿಳುನಾಡಿನ ಉತ್ತರ ಕರಾವಳಿಯಲ್ಲಿ ಕೇಂದ್ರೀಕೃತಗೊಂಡಿರುವ ಚಂಡಮಾರುತ ದುರ್ಬಲಗೊಂಡಿದ್ದು ಬಿರುಗಾಳಿಯಿಂದ ಕೂಡಿದ ಚಂಡಮಾರುತವಾಗಿ ಮಾರ್ಪಟ್ಟಿದೆ. ಚಂಡಮಾರುತ ಮುಂದಿನ 6 ಗಂಟೆಗಳಲ್ಲಿ ವಾಯುವ್ಯಾಭಿಮುಖವಾಗಿ ಸಾಗಿ ಮತ್ತಷ್ಟು ದುರ್ಬಲಗೊಂಡು ವಾಯುಭಾರ ಕುಸಿತವಾಗಿ ಮಾರ್ಪಡಲಿದೆ. ಇದರ ಪರಿಣಾಮ ಉತ್ತರ ತಮಿಳುನಾಡು ಪುದುಚೇರಿಯಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಂಭವವಿದೆ. ಈ ಮಧ್ಯೆ ಚೆನ್ನೈನಲ್ಲಿ ನಿನ್ನೆಯಿಂದ ಸ್ಥಗಿತಗೊಂಡಿದ್ದ ವಿಮಾನ, ರೈಲು ಮತ್ತು ಬಸ್ ಸೇವೆಗಳು ಇಂದು ಮಧ್ಯಾಹ್ನದಿಂದ ಪುನರಾರಂಭಗೊಂಡಿವೆ. ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿ ಚಂಡಮಾರುತದಿಂದ ಆಗಿರುವ ಹಾನಿಯನ್ನು ಅಂದಾಜಿಸಲು ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇಂದು ಕಡಲೂರು ಜಿಲ್ಲೆಯ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ. ಚಂಡಮಾರುತದ ಪರಿಣಾಮ ರಾಜ್ಯದ ಹಲವು ಭಾಗಗಳಲ್ಲೂ ಹಾನಿ ಉಂಟಾಗಿದ್ದು ಬೆಂಗಳೂರು ಸುತ್ತಮುತ್ತ ಮಳೆಯಾಗುತ್ತಿದೆ. ಇದರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇಂದು ಮುಂಜಾನೆಯಿಂದಲೇ ತುಂತುರು ಮಳೆಯಾಗುತ್ತಿದ್ದು ಸಂಚಾರಿ ಒತ್ತಡ ಕಂಡುಬಂತು. ಬೆಂಗಳೂರು ನಗರ, ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಆಂಧ್ರಪ್ರದೇಶದ ಹಲವೆಡೆ ಮಳೆಯ ಪರಿಣಾಮ ಜನಜೀವನ ಬಾಧಿತವಾಗಿದ್ದು ವ್ಯಾಪಕ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮಿಳುನಾಡು ಮತ್ತು ಪುದುಚೇರಿ ಮುಖ್ಯಮಂತ್ರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಕೇಂದ್ರದಿಂದ ಅಗತ್ಯ ನೆರವು ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಪರಿಸ್ಥಿತಿಯ ಮೇಲೆ ಸೂಕ್ಷ್ಮ ನಿಗಾ ವಹಿಸಿರುವುದಾಗಿ ಅವರು ಹೇಳಿದ್ದಾರೆ. ಮುಂಬೈ ಭಯೋತ್ಪಾದಕ ದಾಳಿ ಸಂಭವಿಸಿ ಇಂದಿಗೆ 12 ವರ್ಷ ಪೂರ್ಣಗೊಂಡಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಮುಂಬೈ ಪೊಲೀಸರು ದಕ್ಷಿಣ ಮುಂಬೈನಲ್ಲಿ ನೂತನವಾಗಿ ನಿರ್ಮಿಸಿರುವ ಪೊಲೀಸ್ ಸ್ಮಾರಕ ಸ್ಥಳದಲ್ಲಿ ಸರಳ ಕಾರ್ಯಕ್ರಮ ಆಯೋಜಿಸಿದ್ದು ಹುತಾತ್ಮರಾದವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ. 2008 ನವೆಂಬರ್ 26 10 ಮಂದಿ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದ ಶಸ್ತ್ರಸಜ್ಜಿತ ಭಯೋತ್ಪಾದಕರು ಮುಂಬೈ ಮೇಲೆ ದಾಳಿ ನಡೆಸಿದ್ದರು. ವಿದೇಶಿ ನಾಗರಿಕರನ್ನು ಒಳಗೊಂಡಂತೆ 160 ಮಂದಿ ಈ ದಾಳಿಯಲ್ಲಿ ಮೃತಪಟ್ಟಿದ್ದರು. ಭಯೋತ್ಪಾದಕ ಅಜ್ಮಲ್ ಕಸಬ್ನನ್ನು ಜೀವಂತವಾಗಿ ಸೆರೆ ಹಿಡಿಯಲಾಗಿತ್ತು. ನಂತರ ಆತನ ಸಂಚು ಸಾಬೀತಾದ ಹಿನ್ನೆಲೆಯಲ್ಲಿ 2012 ನವೆಂಬರ್ 21 ಅವನನ್ನು ಗಲ್ಲಿಗೇರಿಸಲಾಯಿತು. ಭಯೋತ್ಪಾದಕರು ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್, ನಾರಿಮನ್ ಹೌಸ್, ಲಿಯೋ ಫುಲ್ಡ್ ಕೆಫೆ, ತಾಜ್ ಮತ್ತು ಒಬೆರಾಯ್ನ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದರು. ಎಟಿಎಸ್ ಮುಖ್ಯಸ್ಥ ಹೇಮಂತ್ ಕರ್ಕರೆ, ಮೇಜರ್ ಸಂದೀಪ್ ಉನ್ನಿಕೃಷ್ಣನ್, ಮುಂಬೈ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಶೋಕ್ ಕಾಮ್ಟೆ, ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಸಲಾಸ್ಕರ್ ಮತ್ತಿತರರು ಈ ದಾಳಿಯಲ್ಲಿ ಹುತಾತ್ಮರಾಗಿದ್ದರು. ಈ ದಾಳಿಯ ನಂತರ ಪ್ರಮುಖವಾಗಿ ಸಾಗರ ವಲಯದ ಭದ್ರತಾ ಕ್ರಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ವಿವಿಧ ರಕ್ಷಣಾ ಪಡೆಗಳ ನಡುವೆ ಸಮನ್ವಯತೆ ಮಾಹಿತಿ ವಿನಿಮಯಕ್ಕೂ ಆದ್ಯತೆ ನೀಡಲಾಗುತ್ತಿದೆ. ಮುಂಬೈ ಉತ್ತರದಲ್ಲಿನ ಪೊಲೀಸ್ ಕೇಂದ್ರ ಕಚೇರಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸ್ಮಾರಕದಲ್ಲಿ ರಾಜ್ಯಪಾಲರಾದ ಭಗತ್ ಸಿಂಗ್ ಕೋಶಿಯಾರಿ, ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಸೇರಿದಂತೆ ಗಣ್ಯರು ಪುಷ್ಪಗುಚ್ಛವಿರಿಸಿ ನಮನ ಸಲ್ಲಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಮುಂಬೈ ಭಯೋತ್ಪಾದಕ ದಾಳಿಯಿಂದ ಉಂಟಾದ ನೋವನ್ನು ಭಾರತ ಮರೆಯುವುದಿಲ್ಲ. 2008 ಇದೇ ದಿನ ಪಾಕಿಸ್ತಾನದ ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ ವಿದೇಶಿ ಪ್ರಜೆಗಳು ಮತ್ತು ಪೊಲೀಸರು ಬಲಿಯಾಗಿದ್ದರು ಎಂದು ಹೇಳಿದ್ದಾರೆ. ನಯಿ ನೀತಿ ನಯಿ ರೀತಿ ಕೆ ಸಾತ್ ಆತಂಕವಾದ ಕಾ ಮುಕಾಬಲಾ ಕರ್ ರಹಾ ಮುಂಬೈ ಹಮಲೆ ಜೈಸಿ ಸಾಜಿಶೋ ಕೋ ನಾಕಾಮ್ ಆತಂಕೋ ಮುಂಹ ತೋಡ್ ಜವಾಬ್ ದೇನೆ ವಾಲೆ ಭಾರತ್ ಕಿ ರಕ್ಷಾ ಮೇ ಪ್ರತಿಫಲ್ ಜುಟೆ
ಹಮಾರೆ ಸುರಕ್ಷಾ ಬಲೋ ಕಾ ಭೀ ಆಜ್ ಮೇ ವಂದನ್ ಕರ್ತಾ ಹೂ. ಭಾರತೀಯ ಆರ್ಥಿಕತೆ ಚೇತರಿಕೆಯ ಹಾದಿಯಲ್ಲಿ ಸಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಬಲಿಷ್ಠಗೊಳ್ಳುವ ಸೂಚನೆಗಳು ಕಂಡುಬರುತ್ತಿವೆ ಎಂದು ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ. ಮುಂಬೈನಲ್ಲಿ ಭಾರತೀಯ ವಿದೇಶಿ ವಿನಿಮಯ ವಹಿವಾಟುದಾರರ ಸಂಘದ 4ನೇ ವಾರ್ಷಿಕ ದಿನವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಅವರು, ಕೋವಿಡ್ ಸಾಂಕ್ರಾಮಿಕದಿಂದ ಜಾಗತಿಕ ಆರ್ಥಿಕತೆ ಏಕಾಏಕಿ ಕುಸಿದಿದೆ. ಉತ್ತಮ ಆರ್ಥಿಕ ನೀತಿಗಳ ಮೂಲಕ ಇದನ್ನು ಸರಿಪಡಿಸಲು ಸಾಧ್ಯವಿದೆ. ಭಾರತ ಈ ನಿಟ್ಟಿನಲ್ಲಿ ಉತ್ತಮ ನೀತಿಗಳೊಂದಿಗೆ ಸಾಗುತ್ತಿದೆ. ಕೋವಿಡ್ ಸಾಂಕ್ರಾಮಿಕದಿಂದ ದೇಶೀಯ ಹಣಕಾಸು ಮಾರುಕಟ್ಟೆಗಳ ಪರಿಸ್ಥಿತಿ ಗಂಭೀರ ಸ್ಥಿತಿಯತ್ತ ಸಾಗಿತ್ತು. ರಿಸರ್ವ್ ಬ್ಯಾಂಕ್ ಕ್ರಿಯಾಪರವಾಗಿ ಕಾರ್ಯನಿರ್ವಹಿಸಿ ಹಣಕಾಸು ಮಾರುಕಟ್ಟೆ ಸ್ಥಿತಿಗಳನ್ನು ಸುಧಾರಿಸುತ್ತಿದೆ. ಇದಕ್ಕಾಗಿ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಕ್ರಮಗಳನ್ನು ಅನುಸರಿಸಲಾಗಿದೆ ಎಂದು ಹೇಳಿದ್ದಾರೆ. In June 2020. Even as growth outlook has improved, downside risks to growth continue due to the recent surge in infections in parts of Europe, other advanced economies, and also in parts of India. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಚ್ಚಿಮಲೆಯಲ್ಲಿ ಬೆಂಗಳೂರಿನ ಉದ್ಯೋಗಿಗಳಾದ ಪೂರ್ಣಶ್ರೀ ಮತ್ತು ಕೇಶವಮೂರ್ತಿ ದಂಪತಿಗಳು ಕೋಕೋ ಬೀಜಗಳಿಂದ ಮನೆಯಲ್ಲೇ ಚಾಕೊಲೇಟ್ ತಯಾರಿಸುವ ವಿಭಿನ್ನ ಪ್ರಯತ್ನ ನಡೆಸಿ ಯಶಸ್ವಿಯಾಗಿದ್ದಾರೆ. ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಸಾವಯವ ಶೈಲಿಯಲ್ಲಿ ತಯಾರಾಗಿರುವುದು ಈ ಚಾಕೊಲೇಟ್ಗಳ ವಿಶೇಷತೆಯಾಗಿದೆ. ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಯಡಿ ಸ್ವಯಂ ಉದ್ಯೋಗ ಹೊಂದುವ ಆತ್ಮನಿರ್ಭರ ಭಾರತ ಚಿಂತನೆಗೆ ಈ ಪ್ರಕ್ರಿಯೆ ಪೂರಕವಾಗಿದೆ ಎನ್ನಬಹುದು. ಡಿಡಿ ನ್ಯೂಸ್ನೊಂದಿಗೆ ಕೇಶವಮೂರ್ತಿ. ತಾವು ಹೆಚ್ಚು ಕೋಕೋ ಬೆಳೆಯುತ್ತಿದ್ದು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಕೋಕೋ ಬೆಳೆಯ ಬೆಲೆ ಕುಸಿದಿದ್ದ ಕಾರಣ ಪರ್ಯಾಯ ಆದಾಯಕ್ಕಾಗಿ ಕೋಕೋ ಬೀಜಗಳನ್ನು ಬಳಸಿ ಚಾಕೊಲೇಟ್ ತಯಾರಿಸುತ್ತಿದ್ದೇವೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾವಲಂಬಿ ಆತ್ಮನಿರ್ಭರ್ ಭಾರತ ಪರಿಕಲ್ಪನೆ ಪ್ರೇರಣೆಯಾಯಿತು ಎಂದು ತಿಳಿಸಿದರು. ಹೇಗೆ ನಾವು ಅದನ್ನ ಅದರಿಂದ ಬೈ ಪ್ರಾಡಕ್ಟ್ ಅಥವಾ ಸಬ್ ಪ್ರಾಡಕ್ಟ್ ಆಗಿ ಹೇಗೆ ಇದು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆಗ ನಮ್ಮ ಪ್ರಧಾನಿಯವರು ಹೇಳಿದ ಒಂದು ಇದು ಸಿಕ್ಕಿತ್ತು. ಅವರು ವೋಕಲ್ ಫಾರ್ ಲೋಕಲ್ ಹೇಳಿದ್ರು, ಮತ್ತೊಂದು ಆತ್ಮನಿರ್ಭರ ಆಗಿ. ಸೊ ನಾವು ಯುವಜನತೆಯರು ಹೇಗೆ ಅವರ ಸ್ವಂತ ದುಡಿಮೆಯಿಂದಲೇ ಹೇಗೆ ಮಾಡಬಹುದು ಅಂತ ಒಂದು ಇದು ಕೊಟ್ಟರು. ಸೊ ಅದೆಲ್ಲ ಒಂದು ಅಂತ ಹೇಳಿ ಪೂರ್ಣಶ್ರೀ, ತಾವು ತಯಾರಿಸುವ ಚಾಕೊಲೇಟ್ ರಾಸಾಯನಿಕ ಮುಕ್ತವಾಗಿದೆ, ಸ್ವಯಂ ಉದ್ಯೋಗ ಹೊಂದಲು ನಮಗೆ ನೆರವಾಗಿದೆ ಎಂದರು. ಚಾಕ್ಲೇಟ್ ಅಂತ ಹೇಳಿದರೆ ಇದು ಕೂರ್ಗ್ ಊಟಿ ಆ ಕಡೆ ಎಲ್ಲ ಸುಮಾರು ಸ್ವೀಟ್ ಚಾಕ್ಲೇಟ್ ಸಿಗ್ತದೆ, ಆ ಚಾಕ್ಲೇಟ್ ಅಂತ ತಿಳ್ಕೊಳ್ತಾರೆ. ಆದರೆ ಇದು ಆ ಚಾಕ್ಲೇಟ್ ಅಲ್ಲ, ಇದು ಡಾರ್ಕ್ ಚಾಕ್ಲೇಟ್ಸ್ ಅಂದರೆ ಇದು ಸ್ವಲ್ಪ ಕಹಿಯಾಗಿರ್ತದೆ. ಇದರಲ್ಲಿ ಹೆಚ್ಚು ಪರ್ಸೆಂಟೇಜ್ ಆಫ್ ಕೊಕ್ಕೋ ಇರ್ತದೆ, ಶುಗರ್ ತುಂಬ ಕಮ್ಮಿ ಇರ್ತದೆ. ಸೊ ಅದರಿಂದಾಗಿ ಇದು ಹೆಲ್ತಿಗೆ ಒಳ್ಳೆಯದು. ಲಾಕ್ಡೌನ್ ಟೈಮಲ್ಲಿ ಗ್ರಾಹಕಿ ಪವಿತ್ರ, ಚಾಕ್ಲೇಟ್ಗಳ ರುಚಿ ಮತ್ತು ಗುಣಮಟ್ಟ ಉತ್ತಮದಾಗಿದ್ದು ಈ ರೀತಿಯ ಕೆಲಸ ಎಲ್ಲರಿಗೂ ಮಾದರಿಯಾಗಬೇಕು ಎಂದರು. ದಂಪತಿಗಳು ಒಂದು ಚಾಕ್ಲೇಟ್ ಕೋಕೋದಿಂದ ತಯಾರಿಸಲ್ಪಟ್ಟ ಒಂದು ಚಾಕ್ಲೇಟ್ ಅನ್ನು ತಯಾರಿಸಿದ್ರು. ಇದು ನಮ್ಮ ಯುವ ಜನಕ್ಕೆ ಒಂದು ಮಾದರಿಯಾಗಿದೆ. ಚಿಕ್ಕಮಗಳೂರಿನಲ್ಲಿಂದು ಶ್ರೀರಾಮಸೇನೆಯ ವತಿಯಿಂದ ದತ್ತಮಾಲಾ ಅಭಿಯಾನ ಅಂಗವಾಗಿ ಚಂದ್ರದ್ರೋಣ ಪರ್ವತದ ಇನಾಮ್ ದತ್ತಾತ್ರೇಯದಲ್ಲಿ ದತ್ತಸ್ವಾಮಿಗಳ ಪಾದುಕೆ ದರ್ಶನ ಹಾಗೂ ದತ್ತಹೋಮ ನಡೆಯಿತು. ಈ ಸಂದರ್ಭದಲ್ಲಿ ಜೇವರ್ಗೀಯ ಕರುಣೇಶ್ವರ ಮಠದ ಸಿದ್ದಲಿಂಗ ಸ್ವಾಮೀಜಿ, ಚಿಕ್ಕಮಗಳೂರಿನ ಕಾಳಿಕಾ ಮಠದ ಖುಷಿಕುಮಾರ ಸ್ವಾಮೀಜಿ, ಶ್ರೀರಾಮಸೇನೆ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ, ಜಿಲ್ಲಾಧ್ಯಕ್ಷ ರಂಜಿತ್ ಶೆಟ್ಟಿ ಮತ್ತಿತರರು ಪಾದುಕೆ ದರ್ಶನ ಪಡೆದರು. ಡಿಡಿ ನ್ಯೂಸ್ನೊಂದಿಗೆ ಗಂಗಾಧರ್ ಕುಲಕರ್ಣಿ. 15 ವರ್ಷಗಳಿಂದ ಈ ಅಭಿಯಾನ ನಡೆಯುತ್ತಿದ್ದು ಈ ಬಾರಿ ಅತ್ಯಂತ ಸರಳ ಮತ್ತು ಅರ್ಥಪೂರ್ಣವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ದತ್ತಮಾಲೆ ಅಭಿಯಾನ ಇವತ್ತು ಸಮಾರೋಪ ಕಾರ್ಯಕ್ರಮ ದತ್ತಪೀಠದಲ್ಲಿತ್ತು. ರಂಜಿತ್ ಶೆಟ್ಟಿ, ಕೋವಿಡ್-19 ಹಿನ್ನೆಲೆ ಈ ಬಾರಿ ದತ್ತಪೀಠಕ್ಕೆ ತೆರಳಲು 100 ಜನರಿಗೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿತ್ತು. ಅದರಂತೆ ಸಾಂಪ್ರದಾಯಿಕವಾಗಿ ಹೋಮ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಎಂದು ವಿವರಿಸಿದರು. ಸಹಿ ಸಂಗ್ರಹ ಮಾಡಿದ್ವಿ, ಸಾರ್ವಜನಿಕ ಸಹಿ ಸಂಗ್ರಹ. 25ನೇ ತಾರೀಕಿಗೆ ಪಡಿ ಸಂಗ್ರಹ ಅಂತ ಕಾರ್ಯಕ್ರಮ ಮಾಡ್ತಿದ್ವಿ. 26ನೇ ತಾರೀಕಿಗೆ ಇವತ್ತು ದತ್ತಪೀಠಕ್ಕೆ ಹೋಗಿ ದತ್ತಪಾದಕ್ಕೆ ದರ್ಶನ ಮಾಡಿ ಹಾಗೆ ಅಲ್ಲಿ ಹೋಮಗಳನ್ನು ಮಾಡಿ ಹೋಮ ಹವನ ಎಲ್ಲ ಮಾಡಿ ಇವತ್ತು ಬಂದಿರ್ತೀವಿ ಸರ್ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ವಿ. ಇಬ್ಬರು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿದ್ವಿ.
ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯು 95 ಎಕರೆ ವಿಸ್ತೀರ್ಣ ಭೂಮಿಯನ್ನು ಹೊಂದಿರುವ ದೊಡ್ಡದಾದ ಮಾರುಕಟ್ಟೆಯಾಗಿದ್ದು ಸುಮಾರು 120 ಅಂಗಡಿಗಳನ್ನು ಒಳಗೊಂಡಿದೆ. ಇಲ್ಲಿ ಜಾನುವಾರು ಸೇರಿದಂತೆ 92 ಕೃಷಿ ಉತ್ಪನ್ನಗಳ ವಹಿವಾಟು ನಡೆಯುತ್ತಿದ್ದು ಅಂತಾರಾಜ್ಯ ಮತ್ತು ವಿವಿಧ ಜಿಲ್ಲೆಗಳಿಂದ ಪ್ರತಿನಿತ್ಯ 40-50 ಸಾವಿರ ಕ್ವಿಂಟಾಲ್ನಷ್ಟು ಭತ್ತ, ಹತ್ತಿ, ಗೋಧಿ ಸೇರಿದಂತೆ ಈರುಳ್ಳಿಗಳಂತಹ ಕೃಷಿ ಉತ್ಪನ್ನಗಳು ಮಾರಾಟವಾಗುತ್ತಿವೆ. ಏಪ್ರಿಲ್ ತಿಂಗಳಿನಿಂದ ಇಲ್ಲಿಯವರೆಗೆ 784,290 ಚೀಲಗಳಷ್ಟು ಕೃಷಿ ಉತ್ಪನ್ನಗಳು ಮಾರುಕಟ್ಟೆಗೆ ಪೂರೈಕೆಯಾಗಿವೆ. 2004ರಿಂದ ಆನ್ಲೈನ್ ವಹಿವಾಟು ಪ್ರಾರಂಭವಾಗಿದ್ದು ರೈತರಿಗೆ ಸಮಯ ಉಳಿತಾಯದ ಜೊತೆಗೆ ಪಾರದರ್ಶಕ ಬೆಲೆ ಸಿಗುವಂತಾಗಿದೆ. ರೈತರಿಗೆ ಶುದ್ಧ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ ಸೇರಿದಂತೆ ಶೌಚಾಲಯ, ಸುಗಮ ರಸ್ತೆಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ರಂಗನಾಥ್ ದೇಸಾಯಿ ಅಂತಾರಾಜ್ಯ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಭತ್ತ, ಗೋಧಿ, ಹತ್ತಿಗಳಂತಹ ಕೃಷಿ ಉತ್ಪನ್ನಗಳು ಮಾರುಕಟ್ಟೆಗೆ ಬರುತ್ತಿವೆ. ಇಲ್ಲಿ ರೈತರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲ ವ್ಯಾಪಾರಸ್ಥರು ಬಂದು ತಮ್ಮ ತಮ್ಮ ದರಗಳನ್ನು ನಮೂದಿಸುವುದರ ಮುಖಾಂತರ ನಮೂದಿಸಿದ ನಂತರ 3 ಗಂಟೆ ನಂತರ ಅದನ್ನು ಈ ಕಾರ್ಯಗಳನ್ನು ನಾವು ಡಿಕ್ಲೇರ್ ಮಾಡ್ಕೊಳ್ತೀವಿ. ಯಾರು ಹೆಚ್ಚು ರೇಟನ್ನು ಪಡೆದಿರ್ತಾರೋ ಅಂತ ಹೆಚ್ಚಿನ ರೇಟಿಗೆ ಅದು ಆಟೋಮೆಟಿಕ್ಲಿ ಡಿಸ್ಪ್ಲೇ ಆಗೋದ್ರ ಮುಖಾಂತರ ವ್ಯಾಪಾರ ವಹಿವಾಟು ಸ್ಟಾರ್ಟ್ ಆಗುತ್ತೆ. ಇದು ಈ ಒಂದು ಮಾರುಕಟ್ಟೆಯಲ್ಲಿ ನಡೆದು ಬಂದಿರತಕ್ಕಂತ ಒಂದು ಇದು. ರಾಯಚೂರು ಕೃಷಿ ಉತ್ಪನ್ನ ಜಿಲ್ಲಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ರಾಮನಗೌಡ ಕರಡಿಗುಡ್ಡ, ಎಪಿಎಂಸಿಯ ಮೂಲಕ ರೈತರಿಗೆ ಎಲ್ಲಾ ರೀತಿ ಧನಾತ್ಮಕ ಸಹಕಾರ ನೀಡುತ್ತಿದ್ದೇವೆ. ಶುದ್ಧ ಕುಡಿಯುವ ನೀರಿನ ಘಟಕ, ಶೌಚಾಲಯ ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೇವೆ ಎಂದರು. ಅವಕವಾಗುತ್ತಿದ್ದು ಮಾರುಕಟ್ಟೆಯಲ್ಲಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕುಡಿಯುವ ನೀರು, ಬೆಳಕಿನ ವ್ಯವಸ್ಥೆ, ಉತ್ತಮವಾಗಿ ರಸ್ತೆಗಳನ್ನು ಒದಗಿಸಲಾಗಿದೆ. ದೇವದುರ್ಗದಲ್ಲಿ ರಸ್ತೆ 7 ಕೋಟಿ ರೂಪಾಯಿ ರಸ್ತೆ ನಿರ್ಮಾಣವಾಗಿದೆ. ಮುಂದೆ ಮೂಲಭೂತ ಸೌಕರ್ಯಕ್ಕೆ ಅನುಕೂಲ ಮಾಡಿ ಮಾರುಕಟ್ಟೆ ರೈತ ನಾಗನಗೌಡ ಆನ್ಲೈನ್ ಟೆಂಡರ್ ಮುಖಾಂತರ ವಹಿವಾಟು ನಡೆಯುವುದರಿಂದ ವ್ಯಾಪಾರ ಪಾರದರ್ಶಕವಾಗಿದೆ. ಹಾಗಾಗಿ ಎಲ್ಲಾ ರೈತರು ತಮ್ಮ ಉತ್ಪನ್ನಗಳನ್ನು ಎಪಿಎಂಸಿಗೆ ಮಾರಾಟ ಮಾಡಲು ಸಿದ್ಧರಿದ್ದೇವೆ ಎಂದರು. ಭತ್ತ ಬಂತು, ಆ ಭತ್ತವನ್ನು ನೇರವಾಗಿ ಮಿಲ್ಗಳಿಗೆ ಹೋಗಿ ಮಾರಾಟ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಯಾಕಂದರೆ ಇಲ್ಲಿ ಟೆಂಡರ್ನಲ್ಲಿ ಹಾಕಿ ಮಾರೋದ್ರಿಂದ ಈ ಎಪಿಡೆಮಿಕ್ ಕೊರೋನಾ ಎಲ್ಲರಿಗೆ ಹಬ್ಬುತ್ತದೆ, ಆದರೆ ರೈತರಿಗೆ ತ್ರಾಸಾಗಬಾರ್ದು ಅಂತ ತೆಲಂಗಾಣ ಎಮ್ ಎಲ್ ಎಗಳಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಆ ಕಡೆ ಧಾರಣೆ ಕಡಿಮೆ ಇತ್ತು ನಮ್ಮಲ್ಲೇ ಬಂದು. ಖರೀದಿದಾರ ವರಪ್ರಸಾದ್, ಆನ್ಲೈನ್ ವಹಿವಾಟು ನಡೆಯುವುದರಿಂದ ಸಮಯ ಉಳಿತಾಯವಾಗುವುದರ ಜೊತೆಗೆ ಯಾವುದೇ ಸಮಸ್ಯೆಗಳು ಇಲ್ಲವೆಂದು ಅಭಿಪ್ರಾಯಪಟ್ಟರು. ಫಾರ್ಮ್ ಪ್ರಕಾರ ನಾವು ಫಿಲ್ ಫೀಡ್ ಮಾಡ್ಕೊಂಡು ಬರ್ತೀವಿ. ರೇಟ್ಗಳು ಪ್ರತಿಯೊಂದು ಲಾಟ್ ನೋಡಿಕೊಂಡು ರೇಟ್ಗಳು ಹಾಕೊಂಡು ಬರ್ತೀವಿ. ಬಂದು ಇಲ್ಲಿ ಸಿಸ್ಟಮಲ್ಲಿ ಫೀಡ್ ಮಾಡ್ತೀವಿ. ಸಿಸ್ಟಮಲ್ಲಿ ಫೀಡ್ ಆದಮೇಲೆ ಮಧ್ಯಾಹ್ನ 3 ಗಂಟೆ ಸುಮಾರು APMC ಸರ್ವಿಂದ ಆಟೋಮೆಟಿಕ್ಕಾಗಿ ಯಾರ್ದು ಎಷ್ಟು ಬಿಡ್ಡಿರ್ತಾರೆ ಅವ್ರಿಗೆ ಲಾಟ್ ಕೊಡೋದಾಗುತ್ತೆ. ಆಮೇಲೆ ಅದು ಪ್ರಿಂಟ್ ಬರುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟಾಗಿದೆ ಅಂತೇಳಿ, ಅದನ್ನು ನಾವು ಹಾಕ್ಕೊಂಡು ಗಾಡಿ ಪರ್ಚೇಸ್ ಮಾಡ್ಕೊಂಡು. ಬಳ್ಳಾರಿ ಜಿಲ್ಲೆಯ ವಿಭಜನೆ ಖಂಡಿಸಿ ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿ ಇಂದು ಕರೆ ನೀಡಿದ್ದ ಬಳ್ಳಾರಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದ ಗಡಗಿ ಚೆನ್ನಪ್ಪ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಗರದೆಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿ ಮುಖಂಡ ಸಿರಿಗೇರಿ ಪನ್ನರಾಜ್, ಬಳ್ಳಾರಿ ಜಿಲ್ಲಾ ವಿಭಜನೆಯಿಂದ ಸ್ಥಳೀಯ ಸಂಪನ್ಮೂಲಗಳ ಹಂಚಿಕೆ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳಿಗೂ ಸಹ ಹಿನ್ನಡೆಯಾಗಲಿದೆ ಎಂದರು. ಒಂದು ಜಿಲ್ಲಾಧಿಕಾರಿಯಿಂದ ಇನ್ನೊಂದು ಜಿಲ್ಲಾಧಿಕಾರಿಗೆ ಹೋಗಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೂಡ ಘರ್ಷಣೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಮೂಲಭೂತ ಒಂದು ಸಂಪನ್ಮೂಲಗಳೇನಿದೆ ಅವುಗಳ ಹಂಚಿಕೆನೇ ಒಂದು ತೊಂದರೆಗೆ ಒಳಗಾಗುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದಿಂದ ಸ್ವಚ್ಛ ಇಂಧನ ಉತ್ಪಾದನೆಗೆ ಆದ್ಯತೆ, ಪರಿಸರ ಸ್ನೇಹಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, ಪ್ರಧಾನಿ ನರೇಂದ್ರ ಮೋದಿ. ಸಾಂವಿಧಾನಿಕ ಹಕ್ಕು ಕರ್ತವ್ಯಗಳ ಪಾಲನೆ ಎಲ್ಲರ ಹೊಣೆ, ಪ್ರಜಾಪ್ರಭುತ್ವದ ರಕ್ಷಣೆಗೆ ಸಹಕಾರಿ ಜೆಸಿ ಮಾಧುಸ್ವಾಮಿ. ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡ, ಮಹಿಳೆಯರು ದಿವ್ಯಾಂಗರ ಯೋಜನೆ ಸದ್ಬಳಕೆಗೆ ಅಗತ್ಯ ಕ್ರಮ, ಶಶಿಕಲಾ ಜೊಲ್ಲೆ.
ನಿವಾರ್ ಚಂಡಮಾರುತ, ತಮಿಳುನಾಡು ಪುದುಚೇರಿಯಲ್ಲಿ ಮುಂದುವರೆದ ಮಳೆ, ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ವರ್ಷಧಾರೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ತಿಂಗಳ ವಾರ್ತಾ ಸಂಚಿಕೆ ಸುದ್ದಿ ಸೌರಭ. ಈ ತಿಂಗಳ ಸಂಚಿಕೆ ಇದೇ ಭಾನುವಾರ ಸಂಜೆ 6:30. ಈ ಕಾರ್ಯಕ್ರಮದಲ್ಲಿ ಜ್ಞಾನ ಭಂಡಾರವನ್ನೇ ಸೃಷ್ಟಿಸಿದ ಪುಸ್ತಕ ಪ್ರೇಮಿ ಅಂಕೇಗೌಡ, ಸಾಮಾಜಿಕ ಬದ್ಧತೆಯ ಹೃದಯ ವೈಶಾಲ್ಯದ ಶಿಕ್ಷಕ ಮುರಳಿ ಕಡೇಕಾರ್, ಕಂಪ್ಯೂಟರ್ ಕಲೆಗೆ ಮಾನವೀಯತೆಯ ಸ್ಪರ್ಶ ನೀಡುವ ಕರಣ್ ಆಚಾರ್ಯ, ಹಾಗೂ ಗಡಿ ಗ್ರಾಮದ ಬೀದಿಗಳಿಗೆ ಬೆಳಕಿನ ಸ್ನೇಹ ಸಿಂಚನ. ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ ಇದೇ ಭಾನುವಾರ ಸಂಜೆ 6:30. ಮರುಪ್ರಸಾರ 6 ಡಿಸೆಂಬರ್ ಭಾನುವಾರ 2:00. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ 11:00 ಚಂದನದಲ್ಲಿ. ನಮಸ್ಕಾರ.